नमस्ते अडुगे प्रियरे, हेगिद्दीरल्ल? इवत्तिन ई वीडियोदल्लि एल्लरन्नू सर्वे सामान्यवागि काडुवंत बायिहुण्णु अथवा माउथ अल्सर् इदक्के कारण हागू अत्यंत उपयुक्तवाद ओंदु मनेमद्दु अथवा मने औषधि इदु बरे ओंदे गंटेयल्लि ई नोवन्नु खंडितवागि गुणपडिसबल्लदु अष्टोंदु उत्तमवाद मनेमद्दन्नु ई वीडियोदल्लि निम्मोंदिगे शेर् माडलिद्देने। ई वीडियो निमगे इष्टवादल्लि दयविट्टु ओंदु लैक् माडि, ನಿಮ್ಮ ಸ್ನೇಹಿತರ ಜೊತೆ ಹೆಚ್ಚು ಹೆಚ್ಚು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ, ಈ ಮೂಲಕ ನಾನು ಹಾಕುವ ಎಲ್ಲ ವಿಡಿಯೋಗಳನ್ನು ನೀವೇ ಮೊದಲಿಗರಾಗಿ ನೋಡಬಹುದು। ಬಾಯಿಹುಣ್ಣು ಅಥವಾ ಮೌತ್ ಅಲ್ಸರ್ ಬೇಸಿಗೆಯಲ್ಲಿ ಹೆಚ್ಚಾಗಿ ಕಾಡುವ ಆರೋಗ್ಯ ಸಮಸ್ಯೆಗಳಲ್ಲೊಂದು। ದೇಹದ ಉಷ್ಣತೆ ಹೆಚ್ಚಾದಾಗ ಇದು ಉಂಟಾಗುತ್ತದೆ ಎಂದು ಹೇಳಲಾಗುತ್ತದೆ। ಬಾಯಿಹುಣ್ಣು ಎಷ್ಟು ನೋವು ನೀಡುತ್ತೆ ಅನ್ನೋದು ಅನುಭವಿಸಿದವರಿಗೆ ಗೊತ್ತು। ಹೊಟ್ಟೆ ಚುರುಗುಡ್ತಿದ್ರು ಬಾಯಲ್ಲಿರೋ ತುತ್ತನ್ನು ನುಂಗಲಾಗದಂತಹ ಪರಿಸ್ಥಿತಿ। ಆದರೆ ಮನೆಯಲ್ಲಿಯೇ ಸಿಗೋ ಕೆಲವು ವಸ್ತುಗಳು ಬಾಯಿಹುಣ್ಣಿನ ಸಮಸ್ಯೆಗೆ ಪರಿಹಾರವನ್ನು ನೀಡಬಲ್ಲವು। ಬಾಯಿಹುಣ್ಣು ನೋವಿನಿಂದ ಕೂಡಿರೋ ಕಾರಣ ಆಹಾರ ಸೇವನೆ ಕಷ್ಟವಾಗುತ್ತದೆ। ಕೆಲವೊಮ್ಮೆ ನೀರು ಕುಡಿಯಲು ಕೂಡ ಸಾಧ್ಯವಾಗುವುದಿಲ್ಲ। ಮನೆ ಮದ್ದುಗಳ ಮೂಲಕ ಖಂಡಿತವಾಗಿಯೂ ಈ ಬಾಯಿಹುಣ್ಣಿನ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಬಹುದು। ಬಾಯಿಹುಣ್ಣು ಆದಾಗ ನಾವು ವೈದ್ಯರತ್ರ ಹೋದರೆ ಅದಕ್ಕೆ ಹಚ್ಚಲು ಜೆಲ್ ಅಥವಾ ಯಾವುದಾದ್ರೂ ಡ್ರಾಪ್ಸನ್ನು ಕೊಡ್ತಾರೆ। ಅದರಿಂದ ಯಾವುದೇ ರೀತಿಯ ಉಪಶಮನೂ ಆಗೋದಿಲ್ಲ। ಮನೆ ಮದ್ದಿನ ಮೂಲಕ ಮಾತ್ರ ಇದಕ್ಕೆ ತಕ್ಷಣದ ಪರಿಹಾರವನ್ನು ಕಾಣಬಹುದು। ಹೊಟ್ಟೆಗೆ ನಾವು ಇದಕ್ಕೆ ಬೇಕಾದಂಥ ಆಹಾರವನ್ನು ತೆಗೆದುಕೊಳ್ಳೋದ್ರಿಂದ ಖಂಡಿತವಾಗಿಯೂ ಈ ಸಮಸ್ಯೆಯಿಂದ ಸಂಪೂರ್ಣವಾಗಿ ಗುಣಮುಖರಾಗಬಹುದು। ಮೊದಲಿಗೆ ಇದು ಯಾವ ಕಾರಣಕ್ಕೋಸ್ಕರ ಬರ್ತದೆ ಎಂಬುದನ್ನು ನೋಡೋಣ। ಮೊದಲನೇದಾಗಿ ಕಬ್ಬಿಣಾಂಶ, ಫೋಲಿಕ್ ಆಸಿಡ್, ವಿಟಮಿನ್ B12 ಇವುಗಳ ಕೊರತೆಯಿಂದ ಇದು ಕಾಡ್ತದೆ। ಇದರ ಜೊತೆಗೆ ಕೆಲವೊಂದು ಆಹಾರಗಳನ್ನು ನಾವು ಸೇವಿಸಿದ್ರೊಂದಿಗೆ ಇದು ಅಲರ್ಜಿಯ ರೀತಿಯಲ್ಲಿ ಬಾಯಿಹುಣ್ಣು ಬೀಳ್ತದೆ। ಅದ್ಯಾವುದಂತ ಹೇಳಿದರೆ ಚಾಕ್ಲೇಟ್ಗಳು, ಹುಳಿಯಾದಂಥ ಸ್ಟ್ರಾಬೆರಿಗಳು ಹಾಗೂ ಸಿಟ್ರಸ್ ಆಮ್ಲದಿಂದ ಕೂಡಿದಂಥ ಹಣ್ಣುಗಳು, ಮೊಟ್ಟೆ, ಕಾಳುಗಳು, ಬಾದಾಮಿ ಬೀಜ ಮುಂತಾದವುಗಳ ಸೇವನೆಯಿಂದ ಅಲರ್ಜಿ ಉಂಟಾದಲ್ಲಿ ಈ ರೀತಿ ಬಾಯಿಹುಣ್ಣುಗಳು ಸರ್ವೇ ಸಾಮಾನ್ಯವಾಗಿ ಮೂಡಿಬರ್ತದೆ। ಮೂರನೇದಾಗಿ ವೈರಸ್ ಸೋಂಕಿನಿಂದ ಶೀತ ಅಥವಾ ನೆಗಡಿ, ಕಫ, ಕೆಮ್ಮು ಕಟ್ಟಿದಾಗ ಈ ರೀತಿ ಬಾಯಿಹುಣ್ಣು ಸಾಮಾನ್ಯವಾಗಿ ಬೀಳ್ತದೆ ಅಂತ ಹೇಳ್ತಾರೆ। ನಾಲ್ಕನೇದಾಗಿ ಅತಿ ಮಸಾಲೆಯುಕ್ತ ಆಹಾರ ಪದಾರ್ಥಗಳ ಸೇವನೆಯಿಂದ ಬಾಯಿಹುಣ್ಣುಗಳು ಜಾಸ್ತಿಯಾಗಿ ಕಾಡ್ತದೆ ಅಂತ ನಂಬಲಾಗಿದೆ। ಇದರ ಜೊತೆಗೆ ಮಲಬದ್ಧತೆಯಿಂದ ಬಳಲುತ್ತಿರುವವರಲ್ಲಿ ಕೂಡ ಬಾಯಿಹುಣ್ಣು ಆಗುವ ಸಾಧ್ಯತೆಗಳಿವೆ ಎಂದು ನಂಬಲಾಗಿದೆ। ದೇಹ ಉಷ್ಣವಾದಾಗ ನಾರಿನಂಶ ಹಾಗೂ ನೀರಿನಂಶದ ಕೊರತೆಯುಂಟಾದಾಗ ಮಲಬದ್ಧತೆಯ ತೊಂದರೆಯನ್ನು ಅನುಭವಿಸಬೇಕಾಗ್ತದೆ। ಆ ಸಂದರ್ಭದಲ್ಲಿ ಬಾಯಿಹುಣ್ಣು ಹೆಚ್ಚಾಗಿ ಕಾಡ್ತದೆ। ಇನ್ನೊಂದು ಸರ್ವೇ ಸಾಮಾನ್ಯವಾಗಿ ಎಲ್ಲರನ್ನು ಕಾಡುವಂಥ ಸಮಸ್ಯೆ ಏನಂತ ಹೇಳಿದರೆ ಈ ಅಲೋಪತಿ ಔಷಧಿಯ ಸೇವನೆ ಅಡ್ಡ ಪರಿಣಾಮದಿಂದ ಈ ಬಾಯಿಹುಣ್ಣು ಕಾಡ್ತದೆ। ಟ್ಯಾಬ್ಲೆಟನ್ನು ಹೆಚ್ಚು ಸೇವಿಸುವವರು ಈ ಬಾಯಿಹುಣ್ಣಿನ ಕಿರಿಕಿರಿಯನ್ನು ಅನುಭವಿಸಬೇಕಾಗ್ತದೆ। ಇನ್ನೊಂದು ಮುಖ್ಯ ಕಾರಣ ಅಂತ ಹೇಳಿದರೆ ಹಲ್ಲುಗಳನ್ನು ತಪ್ಪಾಗಿ ಉಜ್ಜುವುದರಿಂದ ಮಕ್ಕಳಲ್ಲಿ ಇದು ಹೆಚ್ಚಾಗಿ ಕಾಣಬರ್ತದೆ। ಅವಸರದಲ್ಲಿ ಈ ಬ್ರಷನ್ನು ಅಡ್ಡಾದಿಡ್ಡಿಯಾಗಿ ಬಾಯಿಯೊಳಗೆ ತಿರುಗಿಸುವುದರಿಂದ ಬಾಯಿಯೊಳಗೆ ಗಾಯ ಉಂಟಾಗಿ ಈ ಹುಣ್ಣು ಕಾಡಲಾರಂಭಿಸುತ್ತದೆ। ನಿಧಾನಕ್ಕೆ ಟೂತ್ ಬ್ರಷನ್ನು ಬಳಸುವುದರಿಂದ ಈ ಬಾಯಿ ಹುಣ್ಣನ್ನು ನಾವು ಸುಲಭವಾಗಿ ತಪ್ಪಿಸಿಕೊಳ್ಳಬಹುದು। ಹಿರಿಯರ ಮಾರ್ಗದರ್ಶನದಲ್ಲಿ ಹಲ್ಲನ್ನು ಉಜ್ಜುವುದರಿಂದ ಈ ರೀತಿಯ ಕಿರಿಕಿರಿಯನ್ನು ಮಕ್ಕಳಿಗೆ ಉಂಟಾಗುವುದನ್ನು ತಪ್ಪಿಸಿಕೊಳ್ಳಬಹುದು। ಇದರ ಜೊತೆಗೆ ಭಾವನಾತ್ಮಕ ಒತ್ತಡಗಳಿಂದ ಟೆನ್ಷನ್, ಸಿಟ್ಟು, ಉದ್ವೇಗಕ್ಕೆ ಒಳಗಾದಲ್ಲಿ ಈ ರೀತಿಯ ಬಾಯಿಹುಣ್ಣಿನ ತೊಂದರೆಯನ್ನು ಅನುಭವಿಸಬೇಕಾಗ್ತದೆ। ಹಾಗಾಗಿ ಮನಸ್ಸನ್ನು ಶಾಂತವಾಗಿರುವುದರೊಂದಿಗೆ ಖಂಡಿತವಾಗಿಯೂ ಬಾಯಿಹುಣ್ಣಿನ ಕಿರಿಕಿರಿಯಿಂದ ತಪ್ಪಿಸಿಕೊಳ್ಬಹುದು. ಧೂಮಪಾನ ಮಾಡುವವರು ಧೂಮಪಾನವನ್ನು ಒಮ್ಮೆಲೆ ನಿಲ್ಲಿಸಿಬಿಟ್ಟಾಗ ಬಾಯಿಹುಣ್ಣು ಕಾಣಿಸಿಕೊಳ್ಬಹುದು. ಇದರ ಜೊತೆಗೆ ಜಠರದೊಳಗಿನ ರೋಗ ಅಥವಾ ಇನ್ನಾವುದೇ ಸಮಸ್ಯೆಯಿಂದ ಬಾಯಿ ಸ್ವಚ್ಛತೆಗೆ ಗಮನ ಹರಿಸದೇ ಇರುವುದರಿಂದ ಏನಾದರೂ ತಿನ್ನುವಾಗ ಅಥವಾ ಮಾತನಾಡುವಾಗ ಅನಿರೀಕ್ಷಿತವಾಗಿ ಬಾಯಿಯೊಳಗಿನ ಚರ್ಮವನ್ನು ಹಲ್ಲಿನಿಂದ ಕಚ್ಚಿಕೊಂಡಾಗ ಈ ರೀತಿಯ ಬಾಯಿಹುಣ್ಣಿನ ಕಿರಿಕಿರಿಯನ್ನು ಅನುಭವಿಸಬೇಕಾಗ್ತದೆ. ಈಗ ಮನೆ ಮದ್ದಿನ ಮೂಲಕ ಇದಕ್ಕೆ ಯಾವ ರೀತಿಯಲ್ಲಿ ಪರಿಹಾರವನ್ನು ನಾವು ಸುಲಭವಾಗಿ ಮನೆಯಲ್ಲೇ ಮಾಡಿಕೊಳ್ಬೋದು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ. ಬಾಯಿಹುಣ್ಣಿನ ಲಕ್ಷಣ ತಲೆದೋರಿದಂತೆ ಈ ಮನೆ ಮದ್ದನ್ನು ನಾವು ಮಾಡೋದ್ರಿಂದ ಖಂಡಿತವಾಗಿಯೂ ನಾವು ನೋವಿನಿಂದ ಪರಿಹಾರವನ್ನು ಕಾಣಬಹುದು. ಈ ಮನೆ ಮದ್ದನ್ನು ನಾವು ಸ್ವೀಕರಿಸಿ 1 ಗಂಟೆಯೊಳಗೆ ನಮಗೆ ಇದರ ಫಲಿತಾಂಶವನ್ನು ನಾವು ಕಾಣಬಹುದು. 1 ಗಂಟೆಯೊಳಗೆ ಇದರ ನೋವು ನಮಗೆ ಕಡಿಮೆ ಆದಂತೆ ಅನ್ನಿಸ್ತದೆ. ಎಷ್ಟೊಂದು ಪವರ್ಫುಲ್ ಹೋಮ್ ರೆಮಿಡಿಯನ್ನು ಹೇಗೆ ಮಾಡೋದು ನೋಡೋಣ. ಇದಕ್ಕೆ ಬೇಕಾದಂಥ ಸಾಮಗ್ರಿಗಳು
ಹೆಸರು ಕಾಳು ಇದು ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲಿ ಇರುವಂಥದ್ದೇ. ದೇಹವನ್ನು ಅತ್ಯಂತ ತಂಪಾಗಿಡುವಲ್ಲಿ ಇದು ಬಹಳಷ್ಟು ಮಹತ್ವವಾದುದು. ಇದರ ಜೊತೆಗೆ ನಾಟಿ ಬೆಲ್ಲ ಅಥವಾ ಓಲೆ ಬೆಲ್ಲ ಅಂತ ಹೇಳ್ತೇವೆ, ಇದರ ಬಳಕೆ ಅಡುಗೆ ಮನೆಯಲ್ಲಿ ಇಲ್ಲದಿದ್ದರೂ ಆಯುರ್ವೇದ ಶಾಪದಲ್ಲಿ ಇದು ಖಂಡಿತವಾಗಿ ಸಿಗ್ತದೆ. ಇದರ ಜೊತೆಗೆ ಜೇಷ್ಠಮದು, ಇಲ್ಲಿ ನಾನು ಪೌಡ್ರನ್ನು ಬಳಸ್ತಾ ಇದ್ದೇನೆ, ಅದರ ಚಕ್ಕೆ ಸಿಕ್ಕಿದ್ದಲ್ಲಿ ಅದನ್ನು ಬಳಸ್ಕೊಳ್ಬೋದು. ಹಾಗೂ ಕೊನೆಯದಾಗಿ ಬಾಳೆಹಣ್ಣು, ಚೆನ್ನಾಗಿ ಹಣ್ಣಾದ ಬಾಳೆಹಣ್ಣು ಇದ್ದರೆ ಒಳ್ಳೆಯದು, ಯಾವ ಹಣ್ಣಾದರೂ ಸರಿ. ಇಲ್ಲಿ ನಾನು ನೇಂದ್ರ ಬಾಳೆಯನ್ನು ಉಪಯೋಗಿಸ್ತಾ ಇದ್ದೇನೆ. ಈಗ ಇದನ್ನು ಹೇಗೆ ಮಾಡೋದು ನೋಡೋಣ. ಒಂದು ಕಡಾಯಿನ ತೆಗೆದುಕೊಳ್ಳಿ. ಆ ಕಡಾಯಿ ಬಿಸಿಯಾದ ನಂತರ ಅದಕ್ಕೆ ಹೆಸರು ಕಾಳನ್ನು ಸೇರಿಸಿ, ಇಲ್ಲಿ ನಾನು ಒಂದು ಲೋಟಕ್ಕೆ ಆಗುವಷ್ಟು ಮಾತ್ರ ಜ್ಯೂಸನ್ನು ಮಾಡ್ತಾ ಇದ್ದೇನೆ. ಅದಕ್ಕೆ 3 ಚಮಚದಷ್ಟು ಹೆಸರು ಕಾಳು ಸೇರಿಸಿದರೆ ಸಾಕಾಗ್ತದೆ. ಇದರ ಹಸಿ ವಾಸನೆ ಹೋಗುವವರಿಗೆ ಇದನ್ನು ಸ್ವಲ್ಪ ಹೊತ್ತು ಹುರಿತಾ ಇರಿ. ಹೆಸರು ಕಾಳು ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲಿ ಇದ್ದೇ ಇರ್ತದೆ. ಇದನ್ನು ಪಲ್ಯವನ್ನು ಮಾಡಲು ಹೆಚ್ಚಾಗಿ ಉಪಯೋಗಿಸ್ತಾರೆ. ಇದರಲ್ಲಿ ಫೈಬರ್ನ ಅಂಶ ಜಾಸ್ತಿ ಇರೋದ್ರಿಂದ ಇದು ಜೀರ್ಣಶಕ್ತಿಗೆ, ಮಲಬದ್ಧತೆಯನ್ನು ತಡೆಯಲು ಇದು ಹೆಚ್ಚು ಸಹಕಾರಿಯಾಗಿದೆ. ಸುಮಾರು 1 ನಿಮಿಷದವರೆಗೆ ಹುರಿದರೆ ಇದು ಸಾಕಾಗ್ತದೆ. ಈಗ ಇದನ್ನು ನೀರಲ್ಲಿ ಹಾಕಿ ಚೆನ್ನಾಗಿ ತೊಳೆದು ಇದನ್ನು ಉಪಯೋಗಿಸಬೇಕಾಗ್ತದೆ. ಇದನ್ನು ಚೆನ್ನಾಗಿ ತೊಳೆದು ಒಂದು ಮಿಕ್ಸ್ ಜಾರಿಗೆ ಇದನ್ನು ಸೇರಿಸಿ, ಇದರ ಜೊತೆಗೆ ಇದಕ್ಕೆ 1 ಕಾಲ್ ಟೇಬಲ್ ಸ್ಪೂನಷ್ಟು ಜೇಷ್ಠಮಧುವನ್ನು ಸೇರಿಸಿ. ಜೇಷ್ಠಮಧು ಇದು ಹೆಚ್ಚು ತಂಪನ್ನು ದೇಹಕ್ಕೆ ಕೊಡುವಂಥದ್ದು. ಇದರ ಜೊತೆಗೆ ಈಗ 1 ಬಾಳೆಹಣ್ಣನ್ನು ಸೇರಿಸಿ, 1 ಬಾಳೆಹಣ್ಣು ಸೇರಿಸಿದರೆ ಸಾಕಾಗ್ತದೆ. ಹಾಗೂ ಓಲೆ ಬೆಲ್ಲ ಅಥವಾ ನಾಟಿ ಬೆಲ್ಲವನ್ನು ಸೇರಿಸಿ. ಇಲ್ಲಿ ನಿಮ್ಮಲ್ಲಿ ಈ ನಾಟಿ ಬೆಲ್ಲ ಇಲ್ಲದಿದ್ದರೆ ಮನೆಯಲ್ಲಿರುವ ಬೆಲ್ಲವನ್ನೇ ಉಪಯೋಗಿಸಿದರೆ ತೊಂದರೆ ಏನಿಲ್ಲ. ಇದಕ್ಕೆ 1/2 ಗ್ಲಾಸ್ನಷ್ಟು ನೀರನ್ನು ಸೇರಿಸಿ ನುಣ್ಣಗೆ ಇದನ್ನು ರುಬ್ಬಿ ನೋಡಿ. ಈಗ ಇದು ನುಣ್ಣಗೆ ರುಬ್ಬಿ ಆಗಿದೆ. ಈಗ ಇದಕ್ಕೆ 1/2 ಗ್ಲಾಸ್ನಷ್ಟು ಪುನಃ ನೀರನ್ನು ಸೇರಿಸಿ, ಎಷ್ಟು ತೆಳಗೆ ಬೇಕೋ ಅಷ್ಟು ತೆಳಗೆ ಬೇಕಾದಲ್ಲಿ ಇನ್ನಷ್ಟು ನೀರನ್ನು ಸೇರಿಸ್ಕೊಳ್ಬೋದು. ಈಗ ಇದು ರೆಡಿಯಾಗಿದೆ ನೋಡಿ. ಎಷ್ಟು ತೆಳಗಿದ್ರೆ ಸಾಕು ಕುಡಿಯೋದಕ್ಕಂತೂ ಇದು ತುಂಬಾ ರುಚಿಯಾಗಿರ್ತದೆ. ಹಾಗೂ ಮಕ್ಕಳೆಲ್ಲರೂ ಇದನ್ನು ಇಷ್ಟಪಟ್ಟು ಕುಡಿತಾರೆ. ಇದು ಎಲ್ಲ ರೀತಿಯಲ್ಲಿ ಆರೋಗ್ಯಕ್ಕೆ ಅತ್ಯುತ್ತಮವಾದ್ದರಿಂದ ಇದನ್ನು ಬಾಹ್ಯಣ್ಣು ಬರಬೇಕಂತ ಇಲ್ಲ, ಅದಕ್ಕಿಂತ ಮೊದಲೇ ಇದನ್ನು ಸೇವಿಸಿಕೊಂಡು ದೇಹವನ್ನು ಆರೋಗ್ಯದಿಂದ ಇರಿಸ್ಕೊಳ್ಬೋದು. ಬಾಯಿಹುಣ್ಣಿನ ಸಮಸ್ಯೆಯಿಂದ ಬಳಲುವವರು ಇದನ್ನು ದಿನಕ್ಕೆ 2 ಸರ್ತಿ ಮಾಡಿ ಕುಡಿದ್ರೆ ಖಂಡಿತವಾಗಿಯೂ ಬಾಯಿಹುಣ್ಣಿನ ಸಮಸ್ಯೆಯಿಂದ ಪಾರಾಗಬಹುದು. ಈ ಜ್ಯೂಸಿನ ಜೊತೆಗೆ ಹೆಸರು ಕಾಳಿನ ದೋಸೆಯನ್ನು ಮಾಡಿ ತಿನ್ಬೋದು. ಆ ದೋಸೆಯ ರೆಸಿಪಿಯನ್ನು ಈ ವಿಡಿಯೋದಲ್ಲಿ ನಾನು ಹಂಚಿದ್ದೇನೆ. ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತಾ ಇದ್ದೇನೆ, ಅದನ್ನು ದಯವಿಟ್ಟು ನೋಡಿ. ಈ ಮನೆ ಮದ್ದು ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಹೆಚ್ಚು ಹೆಚ್ಚು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಹೊಸ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಯಾಕೆಂದರೆ ನಾವು ಅಡುಗೆ ಪ್ರಿಯರು ಸರ್, ಅಡುಗೆ ಪ್ರಿಯರು.